शुरू करता हूँ नाम से अल्लाह के जो बड़ा मेहरबान और निहायत रहम वाला है। नाज़रीन अस्सलाम वालेकुम रहमतुल्लाहि व बरकातुहू। चनपट्टन में यौम सहाफत मीडिया डे का शानदार इजलास साबिक़ वज़ीर सीपी योगेश्वर ने 10 लाख रुपये नकद मीडिया एसोसिएशन को दिए। 31 अगस्त सुबह 11 बजे शहर चनपट्टन के तिट्टमाराना हल्ली रोड में महेश्वरी फंक्शन हॉल में मुनाक़दा यौम सहाफत यानी मीडिया डे के शानदार इजलास में कई अहम शख्सियात मौजूद रहे, जैसे कि साबिक रुकन असम्बली एमसी अश्वत, एमएलसी पुट्टना के फर्जंद, जेडीएस तालुका सदर जयमुत्तु मलवे गौड़ा, शिवनंदा तगड़ूर, डीके कांतराज, टीवी गिरीश, हापकाम देवराज, प्रसन्ना पी कूल, मतिकिरे जयराम, सूर्य प्रकाश, सुतरामे गौड़ा, रमेश गौड़ा, सैयद अब्दुल करीम वगैरह, जिनकी मौजूदगी में सीपी योगेश्वर ने मीडिया एसोसिएशन को 10 लाख रुपये नकद देते हुए मदद की। चलिए सुनते हैं इस मौके पर सीपी योगेश्वर का किया हुआ खिताब। ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದರ ಮುಖಾಂತರ ಅದರ ಪ್ರಚಾರವನ್ನು ಮಾಧ್ಯಮಗಳಲ್ಲಿ ಬರುವಂತೆ ನಾವು ನೋಡಬೇಕು. ಆದರೆ ಇದು ಕಾರ್ಯನಿರತ ಪತ್ರಕರ್ತರು ಆ ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂಥ ಒಂದು ಕಾರ್ಯಕ್ರಮ. ಅಚ್ಚುಕಟ್ಟಾಗಿ ಸಾಂಪ್ರದಾಯಿಕವಾಗಿ ತಾಲೂಕಿನ ಎಲ್ಲ ಪತ್ರಕರ್ತರು ಹಬ್ಬದ ರೀತಿಯಲ್ಲಿ ಸಮವಸ್ತ್ರ ಒಂದೇ ರೀತಿಯ ಸಾಂಪ್ರದಾಯಿಕ ನಮ್ಮ ಪಂಚೆಯನ್ನ ಹಾಕೊಂಡು ಅವರಿಗೆ ಇದು ರೀತಿಯ ಹಬ್ಬದ ಸಡಗರ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಪತ್ರಕರ್ತರ ಹಿತೈಷಿಗಳು ಸಾರ್ವಜನಿಕ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ತಾಲೂಕಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥ ಉದ್ಯಮಿಗಳು, ಆಹ್ವಾನಿಗಳು, ಸಾಮಾಜಿಕ ಕಳಕಳಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನಾಗಿ ಮತ್ತು ವೇದಿಕೆ ಮೇಲೆ ಮಾಧ್ಯಮದ ಸ್ನೇಹಿತರು ಕರೆದು ಅದನ್ನು ಕೂಡಿದ್ದಾರೆ. ಬಂಧುಗಳೇ, ಇವತ್ತು ಪತ್ರಕರ್ತರ ಏನು ಈ ಒಂದು ದಿನಾಚರಣೆಯಲ್ಲಿ ನನ್ನ ದೃಷ್ಟಿಕೋನದಲ್ಲಿ ಒಂದೆರಡು ವಿಚಾರಗಳನ್ನು ನಿಮ್ಮಲ್ಲಿ ಪ್ರಸ್ತಾಪ ಮಾಡಿ ನಾನು ಮಾತನಾಡಲು ಮುಗಿಸ್ತೇನೆ. ಒಂದು, ಕಾರ್ಯನಿರತ ಪತ್ರಕರ್ತರು ವೃತ್ತಿಪರವಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಅವರ ಜೀವನಕ್ಕೆ ಒಂದು ಭದ್ರತೆಯ ಅವಶ್ಯಕತೆ ಇದೆ. ಅವರು ಸ್ವಾವಲಂಬಿಗಳಾಗಿದ್ದರೆ ಮಾತ್ರ ಈ ಸಮಾಜವನ್ನ ಏನು ನಾವೀಗ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಹೇಳ್ತೀವಿ, ನಾಲ್ಕನೇ ಅಂಗವನ್ನ ಪತ್ರಿಕೋದ್ಯಮ ಅಂತ ಏನ್ ನಾವು ಕರಿತೀವಿ, ಆ ಪತ್ರಿಕೋದ್ಯಮ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾದ್ರೆ ಆ ಪತ್ರಕರ್ತನ ಮನಸ್ಥಿತಿ ಮತ್ತೆ ಪತ್ರಕರ್ತನ ವ್ಯವಸ್ಥೆಗಳು ಸರಿಯಾಗಿರಬೇಕು. ಅವನು ಯಾವುದೋ ಒತ್ತಡಕ್ಕೆ, ಯಾವುದೋ ಪ್ರಭಾವಕ್ಕೆ ಕೆಲಸ ಮಾಡುವ ಒಂದು ಸನ್ನಿವೇಶ ಬಂದಾಗ ಪತ್ರಿಕೋದ್ಯಮ ಕ್ರಿಯಾಶೀಲವಾಗಿ ಕೆಲಸ ಮಾಡಲಿಕ್ಕೆ ಕಾರ್ಯನಿರ್ವಹಿಸಲಿಕ್ಕೆ ಆಗುದಿಲ್ಲ. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಪತ್ರಕರ್ತರಿಗೆ ನಾವು ನಿಂತ್ಕೋಬೇಕು, ಪತ್ರಕರ್ತರ ಜೊತೆ ನಾವು ನಿಂತ್ಕೋಬೇಕು. ಅದನ್ನ ನಮ್ಮ ತಾಲೂಕಿನಲ್ಲಿ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡತಕ್ಕಂಥ ಹಲವಾರು ಪತ್ರಕರ್ತರು ನಾನು ನೋಡಿದ್ದೀನಿ. ಯಾವುದೇ ಮುರಾಜಿಗೆ ಒಳಗಾಗದೆ ಈ ಸಮಾಜದ ಅನುಕೂಲತೆಗಳನ್ನ ತಿದ್ದಿ ತೀಡಿ ತಿಳಿಸ್ತಕ್ಕಂಥ ನಮ್ಮಂತ ಸಾರ್ವಜನಿಕರ ಬದುಕಿರ್ತಕ್ಕಂಥ ಜನಗಳು ಕೂಡ ತಪ್ಪಾಡಿದಾಗ ನಮ್ಮನ್ನು ಎಚ್ಚರಿಸತಕ್ಕಂಥ ಕ್ರಿಯಾಶೀಲ ಪತ್ರಕರ್ತರು ಈ ಒಂದು ತಾಲೂಕಿನಲ್ಲಿದ್ದಾರೆ. ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ನಾನು ಭಾವಿಸ್ತೇನೆ. ನಾನು ಬಹಳಷ್ಟು ಹೆಚ್ಚಿಗೆ ಈ ಬಗ್ಗೆ ಅಥವಾ ಪತ್ರಿಕೋದ್ಯಮದ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ. ಇವತ್ತಿನ ಪತ್ರಿಕೋದ್ಯಮ ಏನಾಗಿದೆ, ಯಾವ ಸ್ಥಿತಿನಲ್ಲಿದೆ ಅನ್ನೋದು ನನಗೆ ಅದರ ಅಂತರಂಗ ನನಗೆ ಗೊತ್ತಿದೆ. ಅದು ರಾಜ್ಯ ಮಟ್ಟದಲ್ಲಿರಬಹುದು, ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಬೋದು. ಪತ್ರಿಕೋದ್ಯಮ ಇವತ್ತು ಕಾರ್ಪೊರೇಟ್ ಸೆಕ್ಟರ್ನತ್ತ ವಾಲ್ತಾ ಇದೆ. ಪತ್ರಿಕೋದ್ಯಮ ಏನು ತನ್ನ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾಯಿತು, ಪತ್ರಿಕೋದ್ಯಮ ತನ್ನ ಬದಲನ್ನ ಬದಲಾಯಿಸಿಕೊಳ್ತಾ ಇದೆ. ನಾವೆಲ್ಲ ಗಮನಿಸ್ತಾ ಇದ್ದೀರಿ, ನಾವು ನೀವೆಲ್ಲರೂ ಕೂಡ ಪತ್ರಿಕೋದ್ಯಮ ಸುತ್ತರಾಮೇಗೌಡರು ಕಾಲದಲ್ಲಿ ಬಂದಾಗ ಒಂದು ಪ್ರಿಂಟ್ ಮೀಡಿಯಾ ಇತ್ತು, ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಕ್ರಮೇಣ ಬಂತು. ಇವತ್ತು ಮಾಧ್ಯಮದ 10 ಹಲವಾರು ಪ್ರಾಕಾರಗಳು ನಮ್ಮ ಕಣ್ಮುಂದೆ ಇದೆ. ಪತ್ರಕರ್ತರಿಗೆ ಗೊತ್ತಿಲ್ಲದಿರತಕ್ಕಂಥ ವಿಚಾರಗಳು ನೇರವಾಗಿ
ಸಾಮಾನ್ಯರಿಗೆ ತಲುಪಿಸ್ತಕ್ಕಂತ ಎಲೆಕ್ಟ್ರಾನಿಕ್ ಏನು ಸಂವಹನಶೀಲ ಮಾಧ್ಯಮ ಏನಿದೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಬಹಳ ಪ್ರಬಲವಾಗಿ ಕೆಲಸ ಮಾಡ್ತಾ ಇದೆ. ಆ ಮೀಡಿಯಾ ಪ್ರಯೋಜನಕ್ಕೂ ಬರ್ತಾ ಇದೆ, ಪ್ರಚಾರನೂ ಮಾಡ್ತದೆ, ಅಪಪ್ರಚಾರನೂ ಮಾಡ್ತದೆ. ಹಾಗಾಗಿ ಮಾಧ್ಯಮ ಇವತ್ತು ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ. ಇವತ್ತು ಮಾಧ್ಯಮಕ್ಕೆ ನಾವು ತಾವು ಪತ್ರಕರ್ತರಂತೆ ಏನ್ ಭಾವಿಸಿದ್ದೀರಿ, ತಮ್ಮ ಕೈಲಿರ್ತಕ್ಕಂತ ಒಂದು ಮೊಬೈಲ್ನಿಂದ ಇಡೀ ವಿಶ್ವದ ಎಲ್ಲ ವಿಚಾರಗಳನ್ನ ಕ್ಷಣಮಾತ್ರದಲ್ಲಿ ತಲುಪಿಸತಕ್ಕಂತ ವೇಗ ಮತ್ತು ನಿಖರತೆಯನ್ನ ಇವತ್ತು ಪತ್ರಿಕೋದ್ಯಮ ಇವತ್ತು ಹೊಸದಾಗಿ ಏನು ಎಲೆಕ್ಟ್ರಾನಿಕ್ ಮಾಧ್ಯಮ ಸೃಷ್ಟಿ ಮಾಡಿದೆ. ಆ ದೃಷ್ಟಿನಲ್ಲಿ ಕೆಲವೊಂದ್ ಕಡೆ ಒಳ್ಳೆ ವಿಚಾರಗಳು ಬರ್ತದೆ, ಸತ್ಯದ ವಿಚಾರಗಳು ಬರ್ತದೆ. ಇತ್ತೀಚಿನ ಮಾಧ್ಯಮಗಳು ಕಾಂಬಿನೇಷನ್ಗೆ ಒಳಗಾಗಿ ಸುಳ್ಳು ಸುದ್ದಿನ ಸತ್ಯ ಅಸತ್ಯದ ಅರಿವು ಅರಿತು ಅದನ್ನು ಪ್ರಸಾರ ಮಾಡೋದಕ್ಕೆ ಮೊದಲನೇ ತಗೊಂಡು ನೋಡ್ತಾ ಇದ್ದೀನಿ. ಬ್ರೇಕಿಂಗ್ ಬ್ರೇಕಿಂಗ್ ಅಂತೇಳಿ ಬ್ರೇಕಿಂಗ್ ನ್ಯೂಸ್ ಅಂತ ಬರೀ ಪ್ರಚಾರದ ಪ್ರಸಾರದ ಮುಚ್ಚಿನಿಂದ ಎಷ್ಟೋ ವಿಚಾರಗಳ ಸತ್ಯ ಅಸತ್ಯತನ ಹೊರಹೆಚ್ಚಿ ನೋಡಿದ್ರೆ ಸುದ್ದಿಗಳು ಪ್ರಚಾರ ಆಗ್ತಾ ಇರ್ತವೆ. ಬಹಳ ಆಘಾತಕಾರಿಯಾಗಿ ಕೆಲವಾರು ವಿಚಾರಗಳು ಸತ್ಯಕ್ಕೆ ದೂರವಾದಂತಹ ವರದಿಗಳನ್ನು ಕೂಡ ಅತಿರಂಜಿತವಾಗಿ ಮಾಧ್ಯಮಗಳ ಮುಖಾಂತರ ಬರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಕೂಡ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಬಹಳ ಆಘಾತಕಾರಿಯಾದಂತಹ ವಿಚಾರ. ಆ ನಿಟ್ಟಿನಲ್ಲಿ ಏನು ನನ್ನ ತಾಲೂಕಿನ ಮಟ್ಟಿಗೆ ಹೇಳೋದಾದ್ರೆ ಪ್ರಾಮಾಣಿಕವಾಗಿ ಪತ್ರಕರ್ತರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಇದ್ರ ಬಗ್ಗೆ ಬಹಳ ವಿಸ್ತೃತವಾಗಿ ಮಾತಾಡೋಕೆ ಹೋಗುವುದಿಲ್ಲ. ಇದು ನಮ್ಮ ತಾಲೂಕು, ನಮ್ಮ ನನ್ನೆಲ್ಲ ಸ್ನೇಹಿತರು ಇಲ್ಲಿ ಒಂದು ಕಾರ್ಯನಿರತರ ಪತ್ರಕರ್ತರಾಗಿ ಆದಷ್ಟು ಮಟ್ಟಿಗೆ ತಮ್ಮ ಇತಿಮಿತಿಗಳಲ್ಲಿ ಪ್ರಾಮಾಣಿಕ ಸೇವೆಯನ್ನು ತಾವು ಮಾಡ್ತಾ ಇದ್ದೀರಾ. ತಮಗೆ ಶುಭವನ್ನು ಹಾರೈಸಿ ನಿಮ್ಮ ಮುಂದಿನ ಪತ್ರಿಕೋದ್ಯಮದ ಜೀವನ ಶುಭವಾಗಲಿ ಅಂತೇಳಿ ತಮಗೆ ಶುಭವನ್ನು ಕೋರಿ ನಾನು ಕೂಡ ಬಹಳ ದಿನಗಳ ಆದ್ಮೇಲೆ ತಾಲೂಕಿನ ತಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ವಂದಿಸುತ್ತಾ ಧನ್ಯವಾದಗಳು ಹೇಳ್ತಾ ವೇದಿಕೆ ಮಾಡಿರ್ತಕ್ಕಂಥ ಇನ್ನೂ ಹಲವಾರು ಗಣ್ಯರಿದ್ದಾರೆ, ಅವರೆಲ್ಲರೂ ಕೂಡ ತಮ್ಮನ್ನ ಕುರಿತು ಮಾತಾಡ್ತಾರೆ. ಹಾಗಾಗಿ ನಾನು ನಿಮ್ಮ ಬೀಳ್ಕೊಡುಗೆಯ ನಿರೀಕ್ಷೆ ಮಾಡ್ತಾ ನನ್ನ ಮಾತನ್ನ ಮುಗಿಸಿ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಯಾರೋ ಮಾತಾಡ್ತಾ ಹೇಳ್ತಾ ಇದ್ದೀನಿ ಮಾಧ್ಯಮದ ತಾಲೂಕಿನ ನಮ್ಮ ಬಿಟಿ ನಾಗೇಶ್ ಅವರು ಮಾಧ್ಯಮದ ಸ್ಥಿತಿಗತಿಗಳ ಬಗ್ಗೆ ಇಲ್ಲಿ ಮಾಧ್ಯಮಕ್ಕೆ ಒಂದು ಪ್ರಕಟ ಹಾಕಬೇಕು, ಮಾಧ್ಯಮದ ಸ್ನೇಹಿತರಿಗೆ ಒಂದು ಭದ್ರತೆ ಬೇಕು. ಹೌದು, ನಿಜ. ಆಕಸ್ಮಿಕವಾಗಿ ಏನು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಸಂದರ್ಭ ನಾವ್ಯಾರು ಕೂಡ ಅನ್ಸರ್ಟನಿಟಿ, ನಮಗೆ ಭದ್ರತೆಯ ಒಂದು ಬಾಧೆ ನಮ್ಮ ಪತ್ರಕರ್ತರ ಕುಟುಂಬಕ್ಕೆ ಪತ್ರಕರ್ತರಿಗೆ ಕಾಡ್ತಾ ಇದೆ. ಅವ್ರು ಹೇಳುತ್ತಾರ ಪತ್ರಕರ್ತರನ್ನ ಯಾವ್ದಾದ್ರು ಒಂದು ವ್ಯಾಪ್ತಿಗೆ ಸೇರಿಸಿ ಅವರಿಗೆ ಒಂದು ಭದ್ರತೆಯ ಕಲ್ಪಿಸಬೇಕಾದದ್ದು ಸರ್ಕಾರದ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾನು ಗಮನವನ್ನ ಸೆಳಿತೀನಿ ಅಂತ ಹೇಳ್ತಾ ನಾನು ವೈಯಕ್ತಿಕವಾಗಿ ನಾನು ಹೇಳಿದ್ದೆ. ನಿಜ, ಮಾಧ್ಯಮದ ಸ್ನೇಹಿತರಿಗೆ ನಾನು ಕೂಡ ಒಂದಷ್ಟು ಹಣವನ್ನ ಕೊಡ್ತೀನಿ ಅಂತೇಳಿ ನಾನು ಇವತ್ತೇ ಕೊಡ್ತಾ ಇದ್ದೀನಿ, ಈಗಲೇ ಕೊಡ್ತಾ ಇದ್ದೀನಿ. ಯಾರು ಕೊಡ್ತಾ ಇದ್ದೀನಿ ಅಂತಂದ್ರೆ ನಾನೊಬ್ಬ ಸಾಮಾನ್ಯ ನಿಮ್ಮಲ್ಲಿ ಒಬ್ಬನಾಗಿ ನಾನು ಯಾಕೆ ಮುಂಚೂಣಿಯಲ್ಲಿದ್ದೀನಿ ಅಂದ್ರೆ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಬಹಳಷ್ಟು ಜನ ಬಲಿಷ್ಠ ನನಗಿಂತ 10 ವರ್ಷ 15 ವರ್ಷ 20 ವರ್ಷ ಬಲಿಷ್ಠ ಇದ್ದಾರೆ. ಅವರೆಲ್ಲರಿಗೂ ಒಂದು ಪ್ರೇರಣೆ ಆಗಲಿ ಅನ್ನೋದಿಲ್ಲ. ನಾನಿವತ್ತು ಘಟ್ಟ ಘೋಷಣೆ ಹೇಳ್ತಿದ್ದೀನಿ, 10 ಲಕ್ಷ ರೂಪಾಯಿನ ನನ್ನ ಯಾರು ಬದುಕಿಗೆ ಧನ್ಯವಾದಗಳು. ಇವರೆಲ್ಲರನ್ನೂ ತಾವು ರಾಜಕೀಯವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರನ್ನ ಬೆಳೆಸ್ತಾ ಇದ್ದೀರಿ, ಬೆಳೆಸಿದ್ದೀರಿ. ಅವರೆಲ್ಲರೂ ಆಸರೆ ಆಶ್ರಯ ಸಹಕಾರ ನಿಮ್ಮ ಇರುತ್ತೆ ಅಂತ ನಾನು ಭಾವಿಸ್ತಾ ನಮ್ಗೆಲ್ಲರೂ ಒಂದು ಸತಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.